ಆತ್ಮೀಯಂ ಹೇ ಸೀತಾರಾಮ ವೀಕ್ಷಕರು, ನಾನು ನಿಮ್ಮ ಯಮಾಯ್ ಅಥವಾ ಮಲ್ಲಪ್ಪ ಜ್ಯೋತವ. ಈ ದಿನ ವಿಶೇಷವಾಗಿ ನಿಮಗೆ ಗೊತ್ತದೆ, ಈಗಾಗಲೆ ಚರ್ಚೆ ಜೋರುಗಳದ ಒಳಮಿ ಸಲಾಚ ಸಲುವಾಗಿ. ಮತ್ತು ಕಾಂಗ್ರೆಸ್ನ ನಮ್ಮ ದಲಿತ ಅಥವಾ ಎಸ್ ಸಿ ನಮ್ಮ ಎಲ್ಲ ಶಾಸಕರು ಚರ್ಚೆ ಮಾಡ್ತಾ ಇದ್ದಾರೆ ಒಳಮಿ ಸಲಾಚ ಸಲುವಾಗಿ. ಅದು ಅಡ್ಡಿ ಇಲ್ಲ ಕೊಡಬೇಕು ಅನ್ನುವಂಥ ಮಟ್ಟಿಗೆ ಬಂದಿದ್ದಾರೆ. ಯಾವ್ದು ತೊಗೊಳ್ಬೇಕು ಅಂತೇಳಿ ಸದಾಶಿವ ಆಯೋಗ ತೆಗೆದುಕೊಳ್ಬೇಕು, ಅದು ಸರಿ ಇಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹಲವು ರೀತಿಯಾದ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. 2011 ಸರಿ ಇದೆ ಅಂತ ಕೆಲವೊಬ್ಬರು ಹೇಳಿದರೆ ಆ ದತ್ತಾಂಶ, ಇನ್ನು ಕೆಲವೊಬ್ಬರು ಇಲ್ಲ ಪರಿಶೀಲಾರ ದತ್ತಾಂಶ ಅಂದರೆ ಎಂಪರಿಕಲ್ ಡಾಟಾ ಎಲ್ಲರೂ ಒಪ್ಪುವಂಥದ್ದು ಬರ್ತಾ ಇಲ್ಲ ಅನ್ನುವಂಥದ್ದು ಅಂದರೆ ಒಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ಸಿಗರು ಈ ಸಲ ಒಳ ಮೀಸಲಾತಿ ಅಂದರೆ ಮೀಸಲಾತಿಯಲ್ಲಿ ಮೀಸಲಾತಿ. ಯಾಕಪ್ಪ ಅಂದರೆ ಇದು ಮಾಡಲೇಬೇಕಾದಂಥದ್ದು ಬಹಳ ದಿನಗಳಿಂದ ಒಂದು ಬೇಡಿಕೆ ಆಗಿತ್ತು. ಅದು ಸದಾಶಿವ ಆಯೋಗ ಆಯಿತು, ಮತ್ತೊಂದಾಯಿತು, ಒಂದು ಮಹಾದೇವ ಆಯೋಗ ಮಾಧವ ಅವರ ಆಯೋಗ ಆಯಿತು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಒಂದು ಸ್ವಲ್ಪ ಹೆಚ್ಚಿಗೆ ಎಲ್ಲರೂ ಒಪ್ಪುವಂಥದ್ದು ಸದಾಶಿವ ಆಯೋಗ. ಬಟ್ ಅದರಲ್ಲೂ ಆಬ್ಜೆಕ್ಷನ್ಸ್ ಇದ್ದಾವೆ ಸಾಕಷ್ಟು ಈ ಒಂದು ರೈಟ್ ವಿಂಗ್ದವ್ರಿಗೆ. ಅಲ್ಲೇ ಈ ಒಂದು ದಲಿತ ಸಮುದಾಯದ ರೈಟ್ ವಿಂಗ್ ಮತ್ತು ಲೆಫ್ಟ್ ವಿಂಗ್ ನಿಮ್ಮಲ್ಲಿ ಎರಡು ಭಾಗಗಳಿದ್ದಾವೆ ಅಂತ ಈಗ ನಾವು ಗೊತ್ತಿದ್ದ ವಿಷಯನೂ ಆಗಿದೆ. ಅಂದರೆ ಇದರ ಅರ್ಥ ಒಳ ಮೀಸಲಾತಿ ಇನ್ನು ಅನಿವಾರ್ಯ. ಹಾಗೆ ಸುಪ್ರೀಂ ಕೋರ್ಟ್ ಒಪ್ಪಿಟ್ಟಿದ್ದಾರೆ, ಇದನ್ನು ಕೊಡಬೇಕಪ್ಪ ಒಳ ಮೀಸಲಾತಿ ಎಲ್ಲರಿಗೂ ಅನ್ಯಾಯ ಆಗಬಾರ್ದು ಅಂತ. ಮೀಸಲಾತಿ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರಿಗೂ ಯಾರ್ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಇತಿಹಾಸದಲ್ಲೇ ಅಂದ್ರೆ ಕೊಡುವಂಥದ್ದು ಅಂತೇಳಿ ಈಗ ಡಿಸಿಷನ್ ಫ್ಯಾಕ್ಟರ್ ಆಗಿದೆ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಒಳ ಮೀಸಲಾತಿ ಜಾರಿಗೆ ಎಲ್ಲರೂ ಸಹಮತಕ್ಕೆ ಬಂದಿದ್ದೇನೆ ಅಂದರೆ ಕಾಂಗ್ರೆಸ್ನ ಪ್ರತಿಯೊಬ್ಬ ಶಾಸಕರು ಹೆಚ್ಚು ಕಡಿಮೆ ಇಲ್ಲಪ್ಪ ಮೀಸಲಾತಿ ಕೊಡಬೇಕು ಅನ್ನುವಂಥಕ್ಕೆ ಬಂದುಬಿಟ್ಟಿದ್ದಾರೆ. ಆದರೆ ನೈಜ ದತ್ತಾಂಶದ ಆಧಾರದಲ್ಲಿ ಜಾರಿ ಮಾಡಬೇಕು ಎಂಬುದು ಬಹುತೇಕರ ಅಭಿಪ್ರಾಯ. ನೈಜವಾಗಿರಬೇಕು ಅದು, ಎಲ್ಲರೂ ಅದರಲ್ಲಿ ಯಾರಿಗೂ ಅನ್ಯಾಯ ಆಗದಂಗೆ ಇರಬೇಕು ಅನ್ನೋದನ್ನ ಮಾತನ್ನು ಎಲ್ಲರೂ ವಾದ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಕೆಲವೊಂದಿಷ್ಟೇನು ಭಿನ್ನಾಭಿಪ್ರಾಯ ಇದ್ದರೂ ಅವೆಲ್ಲ ಹೊಂದಾಣಿಕೆ ಆಗುವಂಥದ್ದು ಕಾಂಗ್ರೆಸ್ನ ಶಾಸಕರಲ್ಲೇ ಒಡಮೂಡದು ಅಂತೇಳಿ ಒಂದು ಕ್ಲಿಯರ್ ಆಗ್ತಾ ಇದೆ. ಆದರೆ ಇದೇ ಸಮಯಕ್ಕೆ ಇನ್ನೊಂದು ಜಾತಿಗಳಂತೂ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮಾಡಿದ್ದು ಅದು ಇವತ್ತು ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲ ಇದು ತಪ್ಪದ ಅವೈಜ್ಞಾನಿಕದ ಪ್ರತಿಯೊಂದು ಕುಟುಂಬದ್ದನ್ನು ಇಲ್ಲಿ ನೀವು ಸರ್ವೆ ಮಾಡಿಲ್ಲ, ಅದಕ್ಕೆ ಅದು ರೀಸರ್ವೆ ಆಗಿ ನೀವು ಮಾಡಬೇಕು, ಅಲ್ಲಿವರೆಗೆ ಇದನ್ನು ಜಾರಿಗೊಳಿಸ್ಕೊಳ್ಳೋದು ಅಥವಾ ಇದು ಅನುಷ್ಠಾನ ಮಾಡಿಕೊಳ್ಳೋದು ಅನ್ನುವಂಥ ಮಾತನ್ನು ಎತ್ತಾ ಇದ್ದಾರೆ. ಹೀಗಾಗಿ ಈ ಒಳ ಮೀಸಲಾತಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಈ ಒಂದು ಜಾತಿ ಗಣತಿ ಇನ್ನೊಂದು ಕಡೆಗೆ ಇದು ತೀವ್ರವಾಗಿ ಈ ಒಂದು ಮೂಮೆಂಟ್ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಶಾಮನೂರು ಶಿವಶಂಕರಮ್ಮನವರು ನೇತೃತ್ವ ವಹಿಸ್ಕೊಂಡ ಲಿಂಗಾಯತ್ ಅಥವಾ ಈ ಒಂದು ವೀರಶೈವ ಮತ್ತು ಜೊತೆಗೆ ಒಕ್ಕಲಿಗರನ್ನು ತೆಗೆದುಕೊಂಡ ಈ ಮೂಮೆಂಟನ್ನು ಜೋರು ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ಹೊರಟಿದ್ದಾರೆ. ಈಗ ಅಲ್ಲಿ ಡಿಸ್ಕಷನ್ನು ಸಾಕಷ್ಟು ನಡೆದು ಇದು ಒಂದು ರೀತಿಯಿಂದ ಅವ್ರಿಗೆ ನಮಗೆ ಅನ್ಯಾಯ ಆಗ್ತಿದ್ದರಿಂದ ಎಲ್ಲರ ಸರ್ವೆ ಆಗಲಿ, ಸರ್ವೆ ಆದಮೇಲೆ ಬೇಕಾದ್ರೆ ಮಾಡಲಿ, ನಮಗೆ ವಿರೋಧಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವಿಲ್ಲಿ ಒಂದು ವಿಚಾರ ನೋಡಿದಾಗ ಮೊದಲನೇದಾಗಿ ಒಳ ಮೀಸಲಾತಿ, ಒಳ ಮೀಸಲಾತಿಯಲ್ಲಿಯೂ ಸಹಿತ ಯಾರಾದರೂ ಅಲ್ಲಿಯ ನಮ್ಮ ಎಸ್ ಸಿ ಸಮುದಾಯ ಸಹೋದರರು ಅವ್ರಿಗೂ ವಿರೋಧಿಲ್ಲ, ಸಹೋದರ ಸಹೋದರಿಗೆ ಇಲ್ಲ, ಒಳ ಮೀಸಲಾತಿ ಆಗಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು. ಯಾಕಂದರೆ ಸಂವಿಧಾನದ ಮೂಲ ಉದ್ದೇಶನ ಸಮಾನತೆ, ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕು ಅಂತೇಳ. ಆ ದಿಸೆಯಲ್ಲಿ ಈ ಒಂದು ಎರಡು ಈ ಒಂದು ದಲಿತ ಸಮುದಾಯದಲ್ಲಿಯ ಎಡ ಮತ್ತು ಬಲ ಪಂಥೀಯರು ಅಥವಾ ಎಡಗೈ ಅಥವಾ ಬಲಗೈ ಪಂಥೀಯರು ಅದೇ ಕಾಲಕ್ಕೆ ಇಲ್ಲೇ ನಮ್ಮಲ್ಲಿಯೂ ಸಹಿತ ಇವರು ಸೇವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಒಕ್ಕಲಿಗರಾಗಿರ್ಬೋದು, ಇವರು ಸಹಿತ ನಾವು ಮೀಸಲಾತಿ ವಿರೋಧ ಮಾಡ್ತಾ ಇಲ್ಲ ಮತ್ತು ಗಣತಿನ ವಿರೋಧ ಮಾಡ್ತಾ ಇಲ್ಲ. ಆದರೆ ಗಣತಿ ಕಾಂತರಾಜ್ ಅವ್ರದ್ದು ಗಣತಿ ಏನದಪ್ಪ ಅಂದ್ರೆ ಅವೈಜ್ಞಾನಿಕ ಆಗಿದೆ, ಅದಕ್ಕಾಗಿ ಅದು ನೀವು ತಡೀರಿ, ಈಗ ತಳ್ಳಿಕ್ಕೆ ಹೋಗ್ಬೇಡ್ರಿ, ನಾವು ಹೋರಾಟ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಮಾತನ್ನು ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯವರು ತಮ್ಮ ಒಕ್ಕೂಟ ಮೂಲಕ ಅವರು ಚರ್ಚೆ ಮಾಡಿ ಸರ್ಕಾರದ್ಮೇಲೆ ಒತ್ತಡ ಹೇರುವಂಥ ಎಲ್ಲ ತಂತ್ರಗಳನ್ನು ಮಾಡುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈ ಚುನಾವಣೆ ಸಂದರ್ಭ ಅದು ಉಪಚುನಾವಣೆಗಳು ಎರಡೂ ಪಕ್ಷಗಳಿಗೆ, ಅದರಲ್ಲೂ ಮುಖ್ಯವಾಗಿ ಜೆ ಡಿ ಎಸ್ ಮತ್ತು ಈ ಒಂದು ಬಿ ಜೆ ಪಿ ಇವರೆಲ್ಲ ಈಗ ನಿಮಗೆ ಗೊತ್ತಿದ್ದಂಗೆ ಲಿಂಗಾಯತ್ ಅಂತ ಯಡಿಯೂರಪ್ಪನವರು, ಅದೇ ಕಾಲಕ್ಕೆ ಈ ಒಕ್ಕಲಿಗರ ಲೀಡರ್ ಆದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು ಒಂದಾಗಿ ಮೊನ್ನೆ ಒಂದು ಏನಪ್ಪ ಅಂದರೆ ಲೋಕಸಭಾ ಚುನಾವಣೆಯಲ್ಲೇ ದೊಡ್ಡ ಹೊಡೆತವನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ದನ್ನು ಅವ್ರು ಗಮನಿಸಬೇಕಾಗಿದೆ. ಹೀಗಾಗಿ ಈ ಒಂದು ಎರಡು ಜಂಟಿಯಾಗಿ ಈಗ ಒಂದು ಹೋರಾಟ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಮತ್ತು ದೇವೇಗೌಡರು ಇವರೆಲ್ಲರೂ ಕುಡ್ಕೊಂಡ ಇಲ್ಲ, ನಮಗೆ ವಿರೋಧ ಇಲ್ಲ ಇದಕ್ಕೆ, ಯಾವುದಕ್ಕೆ ಗಣತಿ ಮಾಡೋದಕ್ಕೆ, ಆದರೆ ಈಗಾದಂಥ ಗಣತಿ ಅಥವಾ ಜಾತಿ ಗಣತಿ ಇದು ಸರಿಯಾಗಿಲ್ಲ, ಆ ವೈಜ್ಞಾನಿಕಾಗಿದೆ ಅಂತೇಳಿ ಅವರು ಒತ್ತಡ ತರ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ಈ ದೇಶಕ್ಕೆ ಮೀಸಲಾತಿಯಂತೆ ಅನಿವಾರ್ಯದ ಒಪ್ಪುವಂಥ ಮಾತ. ಆದರೆ ಇದನ್ನು ಆಮೂಲಾಗ್ರಹವಾಗಿ ತೆಗೆದು ಹಾಕಲಿಕ್ಕೆ ಸಾಧ್ಯತೆನೋ ಇಲ್ಲೋ ಅಂತೆ. ಯಾಕಂದರೆ ಅಂಬೇಡ್ಕರ್ ಅವರು ಬಯಸಿದ್ದೇನಪ್ಪ ಅಂದ್ರೆ ಸಮಾನತೆ ಸಮಾಜದಲ್ಲಿ ಬಂತಪ್ಪ ಅಂದ್ರೆ
ಅಡ್ಡಿಲ್ಲ, ಇದು ನಾವು ಇದನ್ನು ಸ್ಟಪ್ ಮಾಡ್ಬೋದು, ಅದು ಜಾತಿ ವ್ಯವಸ್ಥೆ ಅಂತ ಕಿತ್ತಾಕ್ಬೋದು ಅಂತೇಳಿ ಅವ್ರ ತಲೆಯಲ್ಲಿತ್ತು. ಮತ್ತು ಮೂಲತಃ ನಾವು ಇಲ್ಲಿ ತಿಳ್ಕೊಬೇಕಾಗಿದ್ದ ವಿಷಯ ಏನಂದ್ರೆ ಭಾಳ ಪ್ರಮುಖ ವಿಷಯ ಏನಪ್ಪ ಅಂದ್ರೆ ಮೂಲತಃ ನಮ್ಮ ಅಂಬೇಡ್ಕರ್ ಅವರು ಬಯಸಿದ್ದು ಅನ್ಟಚಬಲ್ರಿಗೆ ಮಾತ್ರ, ಅಂದ್ರೆ ಅಸ್ಪೃಶ್ಯರಿಗೆ ಮಾತ್ರ ಇದು ಮೀಸಲಾತಿ ಅಂತ ಹೇಳಿದರು. ಆ ದುರ್ದೈವದಿಂದ ಮುಂದೆ ಬಂದಂಥ ರಾಜಕೀಯ ನಾಯಕರು ತಮಗೆ ಅನುಕೂಲ ಆಗುವಂಗೆ ಅದನ್ನು ಡಿಫೈನ್ ಮಾಡ್ತಾ ಮಾಡ್ತಾ ಕೊನೆ ಜಾತಿಗೆ ಸೀಮಿತ ಮಾಡಿದ್ರಿಂದ ಇವತ್ತೆಲ್ಲ ಗೊಂದಲಗಳು ಶುರು ಆಗಿದ್ದವು. ಅವತ್ತೆಲ್ಲ ಸರ್ವೆ ಮಾಡಿ ಇಡೀ ದೇಶದ ತುಂಬ ಅನ್ಟಚಬಲ್ ಸೆಲ್ಲೆಲ್ಲ ಅಂದರೆ ಅವ್ರ ಮಾಹಿತಿ ತೆಗೆದುಕೊಂಡ ಅವ್ರಿಗೆ ಮಾತ್ರ ರಿಸರ್ವೇಷನ್ ಇಟ್ಟಿದ್ರೆ ಇವತ್ತು ಈ ಜಾತಿಯ ವ್ಯವಸ್ಥೆ ಮೀಸಲಾತಿ ನಮ್ಮಲ್ಲಿ ಇರ್ತಾ ಇರಲಿಲ್ಲ. ಇದು ನಮ್ಮ ರಾಜಕೀಯ ಪಂಡಿತರು ಈ ರಾಜಕಾರಣಿಗಳು ಮಾಡಿದಂಥ ಘೋರ ಅಪರಾಧ. ಇವತ್ತು ಜಾತಿ ನಮಗೆ ಮುಂದುವರ್ಕೊಂಡು ಹೋಗಿಬಿಟ್ಟದ. ಬಟ್ ಫ್ರಾಂಕ್ಲಿ ಹೇಳಬೇಕಪ್ಪ ಅಂತಂದರೆ ನಮ್ಮ ಅಂಬೇಡ್ಕರ್ ಅವರು ಬಯಸಿದ್ದು ಏನಂದರೆ ಕೇವಲ ಅನ್ಟಚಬಲ್ ರೀ. ಇವತ್ತು ಇನ್ನು ಹಾಗಾದ್ರೆ ಓಡಿಸೋದು ಹೇಗಪ್ಪ ಆಯಿತು ಅಂತ ಮೀಸಲಾತಿ ಎಲ್ಲರಿಗೂ ಈಗಾಗಲೇ ಕಾಂಚಿರಾಮ ವಿಚಾರ ನೀವು ಕೇಳಿದ್ದೀರಿ ಸಾಕಷ್ಟು ಸಲ. ಕಾಂಚಿರಾಮ ಎಷ್ಟು ಜನ ಯಾರು ಎಷ್ಟು ಜಾತಿಯವರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಟ್ಟು ಬಿಡ್ರಿ ಅಂತ ವಾದನ್ನು ಮಾಡ್ತಾ ಇದ್ದಾರೆ. ಅದು ಅಷ್ಟು ಸತ್ಯದ. ಯಾಕಂದ್ರೆ ಯಾರು ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅವ್ರು ಕೊಟ್ಟುಬಿಟ್ಟು ಮುಗಿದು ಬಿಡುತ್ತಂತೆ. ಇವತ್ತು ಮೇಲ್ವರ್ಣೆಯ ಜನ್ಯ ಜಾತಿಗಳು ಇವತ್ತು ಸಾಕಷ್ಟು ಸರ್ಕಾರಿ ಸವಲತ್ತುಗಳನ್ನು ಮತ್ತೇನು ಪಡೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ 50% ಒಳಗಷ್ಟೇ ರಿಸರ್ವೇಷನ್ ಐತಿ, ಅದ್ರ ಮೇಲೆ ರಿಸರ್ವೇಷನ್ ಇಲ್ಲ. ಇನ್ನುಳಿದ 50% ಜನರದವ್ರಿಗೆ ಅಂದರೆ ಅದಕ್ಕೆ ಅದರ ಹೆಚ್ಚು ಲಾಭ ತಗೊಳ್ಳೋರು ಯಾರಪ್ಪ ಅಂದ್ರೆ ಮೇಲ್ವರ್ಣೆಯ ಜನ್ಯ ಜಾತಿ ಜನ ಅಥವಾ ಆರ್ಥಿಕವಾಗಿ ಭದ್ರದಂಥ ಜನ ಲಾಭ ಮಾಡ್ಕೊಳ್ತಾ ಇದ್ದಾರೆ ಸಹಿತ ಅಷ್ಟು ಸತ್ಯದ. ಹೀಗಾಗಿ ಇವತ್ತು ಇದಕ್ಕೆ ಪರಿಹಾರ ಏನು ಅಂದಾಗ ಇತ್ತೀಚೆಗೆ ದೆಹಲಿಯಲ್ಲಿ ಕೇಜ್ರಿವಾಲ್ ಒಂದು ದೊಡ್ಡ ಕೆಲಸ ಮಾಡಿದರು. ನಿಜವಾಗಿ ಅದು ಮೆಚ್ಚುವಂಥ ಕೆಲಸ. ಜಾತಿ ಆಧಾರ ಇಲ್ಲ, ಏನೂ ಇಲ್ಲ, ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮತ್ತು ಫ್ರೀ ಹೆಲ್ತ್ ಆರೋಗ್ಯ ಮೇನ್ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಈ ಮೀಸಲಾತಿ ಅಂದರೆ ಮೊದಲು ಎಜುಕೇಷನ್ಗೆ ಮತ್ತು ನೌಕರಿಗಾಗಿ. ಯಾಕೆ ಉದ್ಯೋಗ ಇಲ್ಲ ಅಂತೇಳಿ ಅನೇಕ ಜನ ಪ್ರಯತ್ನ ಮಾಡುವಲ್ಲೇ ಪಾಪ ಅತ್ಯಂತ ಹಿಂದುಳಿದ ಮತ್ತು ಅಸ್ಪೃಶ್ಯ ಜನ ನೌಕರಿ ಸಿಗೋದು ಭಾಳ ಕಷ್ಟ ಇರೋದ್ರಿಂದ ಅಲ್ಲಿ ರಿಸರ್ವೇಷನ್ ಮಾಡಿದ್ದಿಲ್ಲ. ಬಟ್ ರಿಸರ್ವೇಷನ್ನ ಕಿತ್ತಾಕೋದಕ್ಕೆ ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಟ್ಟರೆ ಸಹಜವಾಗಿ 10+2 ಈಗಂತೇಳಿ ಫ್ರೀ ಅದ. ಹಾಗೆ ಹೈಯರ್ ಎಜುಕೇಷನ್ ಥರ ಫ್ರೀ ಎಜುಕೇಷನ್ ಕೊಟ್ಟರೆ ಮತ್ತು ಆರೋಗ್ಯ ಕೊಟ್ಟರೆ ಮ್ಯಾಕ್ಸಿಮಮ್ ಜನ ತಮ್ಮ ತಾವಾಗೇನ ರಿಸರ್ವೇಷನ್ ಕೇಳೋದನ್ನು ಬಿಟ್ಟು ಹೋಗಿಬಿಡ್ತಾರೋ ಅನ್ನೋದು ಒಂದು ಸಾಮಾನ್ಯವಾದಂಥ ವಾಸ್ತವ ಜ್ಞಾನ ಅಂತ ಇವತ್ತು ಅನ್ಬೇಕಾಗಿದೆ. ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗಿದ್ದು ಮೀಸಲಾಗ್ತಿದ್ದು ಹೆಚ್ಚು ಮತ್ತು ನೌಕರಿಗಾಗಿ. ಮತ್ತು ನೌಕರಿಯಿಂದ ಸರ್ಕಾರದ ನೌಕರಿಗಳು ಇವತ್ತು ಕಡಿಮೆ ಆಗ್ತಾ ಇದ್ದಾವೆ, ಖಾಸಗೀಕರಣ ಆಗ್ತಾ ಇದ್ದವು. ಖಾಸಗೀಕರಣ ಆಗೋದ್ರಿಂದಾಗಿ ಇಲ್ಲಿ ಏನು ಕೌಂಟ್ ಆಗ್ತದಪ್ಪ ಅಂದ್ರೆ ಮೆರಿಟ್ ಅಂದರೆ ಬುದ್ಧಿವಂತಿಕೆ. ಆ ಬುದ್ಧಿವಂತಿಕೆ ಬೆಳೆಸೋದು ಯಾವುದು ಅಂದರೆ ಶಿಕ್ಷಣ. ಶಿಕ್ಷಣ ಎಲ್ಲರೂ ಮಕ್ಕಳಿಗೂ ಹೈಯರ್ ಎಜುಕೇಷನ್ ಫ್ರೀ ಕೊಟ್ಬಿಟ್ರಪ್ಪ ಅಂತಂದ್ರೆ ಎಲ್ಲರೂ ರಿಸರ್ವೇಷನ್ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ನೀವು ಕಾಲಮ್ ತೆಗೆದು ಹಾಕಿಬಿಟ್ರಪ್ಪ ಅಂತಂದ್ರೆ ಆ ಒಂದು ಜಾತಿ ಕಾಲಮ್ ತೆಗೆದು ಹಾಕೋದು ಇದು ಮೂಲ ಇದು ಸಮಾನವಾದಂಥ ಅವಕಾಶ ಕೊಡಬೇಕಾಗಿದೆ. ಸಮಾನ ಅವಕಾಶ ಕೊಡಿತ್ತಂದ್ರೆ ಜೊತೆಗೆ ಸಮಾನವಾದ ಉದ್ಯೋಗ ಸೃಷ್ಟಿ ಆಗ್ತಾ ಇದ್ದಾವೆ. ಖಾಸಗೀಕರಣ ಮಾಡಿಬಿಟ್ಟಿದ್ರಿ. ಇವತ್ತು ಖಾಸಗಿಯಲ್ಲಿ ಅಂತ ಯಾವುದೇ ಖಾಸಗಿ ಸಂಸ್ಥೆಗಳಿದ್ದರೂ ಅಲ್ಲಿ ತಮ್ಮ ಜಾತಿಗಳಿಗೆ ತಮ್ಮ ವರ್ಗದವ್ರಿಗೆ ಸಂಬಂಧಿಸಿದ ಮಾತ್ರ ತೆಗೆದುಕೊಳ್ತಾ ಇರ್ತಾರೆ. ಅಲ್ಲಿಯೂ ರಿಸರ್ವೇಷನ್ ತರ್ತಾನೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈಗಾರು ಹೇಳಿದ್ರೆ ಸಾಕಷ್ಟು ಇವತ್ತಿನವ್ರಿಗೆ ಸಾಧ್ಯ ಆಗಿಲ್ಲ. ಇದ್ದ ರಿಸರ್ವೇಷನ್ ಕೊಡಲಿಕ್ಕೆ ಆಗಿಲ್ಲ ಸರಿಯಾಗಿ ಇಲ್ಲಿವರೆಗೆ. ಮತ್ತು ಇನ್ನು ಹೊಸದನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಖಾಸಗಿಯವರಂತೆ ಅವ್ರು ಸ್ವತಃ ತಮ್ಮ ಬಂಡವಾಳ ಹಾಕಿ ಮಾಡ್ತಾ ಇರ್ತಾರೆ. ಹೀಗಾಗಿ ಅಲ್ಲಿ ರಿಸರ್ವೇಷನ್ ಅಂತ ಒಂದು ಮಾತು ಬರುವುದಿಲ್ಲ. ಒಟ್ಟಾರೆಯಾಗಿ ನಾವು ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದ್ದೇನಪ್ಪ ಅಂದರೆ ಒಳ ಮೀಸಲಾತಿ ಇದು ಅನಿವಾರ್ಯ. ಅದೇ ಕಾಲಕ್ಕೆ ಅವೈಜ್ಞಾನಿಕ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರನ್ನು ಸ್ವೀಕಾರ ಮಾಡ್ತಾರೆ ಅದ್ರ ಮೇಲೆ ಮುಂದದ ಇಲ್ಲಾದ್ರೆ ಈ ರಾಜ್ಯದಲ್ಲಿ ಒಂದು ಸ್ವಲ್ಪ ಸಂಘರ್ಷ ಇನ್ನೂ ಜೋರಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದು ಇವತ್ತಿನ ಡೆವಲಪ್ಮೆಂಟ್, ಇದು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ನೀವು ಮೋಸ್ಟ್ಲಿ ಈ ವಿಷಯದ ಮೇಲೆ ಇನ್ನಷ್ಟು ಮಾತಾಡೋ ಇರ್ಬೋದು, ನೀವು ಕೇಳ್ಬೋದು, ಚರ್ಚಿಸ್ಬೋದು ನಮ್ಮ ಮೀಡಿಯಾ ಜೊತೆಗೆ, ನಮ್ಮ ಹೇಷತರಾಮ್ ಜೊತೆಗೆ ನಾವು ಅದಕ್ಕೆ ಸ್ಪಂದಿಸ್ತಾ ಇರ್ತೀವಿ ಅಂತ ಹೇಳ್ತಾ ಇದು ಇವತ್ತಿನ ಪ್ರಮುಖ ವಿಷಯವಾಗಿತ್ತು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಇನ್ನೊಂದು ಭಾಳ ಪ್ರಮುಖ ಅಂದರೆ ಇದಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ನನ್ನ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ. ವಂದನೆಗಳು. ಹೇ ಶೀತಾರಾಮ್, ಸತ್ಯಕ್ಕಾಗಿ ನೋಡಿ.